ಸಂಕಲ್ಪದಲ್ಲಿ ಇಂದು 92.7 ಬಿಗ್ ಎಫ್ ಎಂನ ಆರ್ ಜೆ ಪಟ್ ಪಟ್ ಪಟಾಕಿ ಶ್ರುತಿ ಅವರು ನಮಗೆ ಒಂದು ಮುದ್ರೆಯನ್ನ ಕಲಿಸ್ಕೊಡ್ತಾ ಇದ್ದಾರೆ. ಬನ್ನಿ, ಮುದ್ರೆ ಯಾವುದು, ಅದರ ಉಪಯೋಗಗಳೇನು, ಎಲ್ಲವನ್ನ ತಿಳ್ಕೊಳ್ಳೋಣ. ಓಂ ಸಾಯಿ, ಓಂ ಸಾಯಿ, ಓಂ ಸಾಯಿ, ಓಂ ಸಾಯಿ, ಓಂ ಸಾಯಿ, ಓಂ ಸಾಯಿ, ಓಂ. ನಾವು ದೇವಸ್ಥಾನಕ್ಕೆ ಯಾಕೆ ಹೋಗ್ತೀವಿ ಹೇಳಿ? ಆ ದೇವಸ್ಥಾನದ ವಾತಾವರಣದಲ್ಲಿ ಒಂಥರ ನೆಮ್ಮದಿ, ಒಂಥರ ಸಂತೋಷ, ಒಂಥರ ಖುಷಿ ಸಿಗತ್ತಲ್ವಾ? ಅದರಲ್ಲೂ ಆ ಗಂಟೆನಾದ, ಆ ಒಂದು ಧೂಪದ ಸುವಾಸನೆ, ಆ ಒಂದು ಕಾಂಚ್ ಅಂದರೆ ಶಂಖದ ಸದ್ದು, ಏನೋ ಜೀವನದಲ್ಲಿ ಎಲ್ಲ ಕಷ್ಟಗಳಿಗೂ ಪರಿಹಾರ ಸಿಗತ್ತೆ ಅನ್ನೋ ಒಂದು ನಂಬಿಕೆ ನಮ್ಮಲ್ಲಿ ಹುಟ್ಟುತ್ತೆ. ಅದೇ ನಂಬಿಕೆಯನ್ನು ಹುಟ್ಟಿಸೋದಕ್ಕೆ ಒಂದು ಮುದ್ರ ಇದೆ, ಗೊತ್ತಾ ನಿಮಗೆ? ನಮಸ್ಕಾರ, ನಾನು ನಿಮ್ಮ ಪಟ್ ಪಟ್ ಪಟಾಕಿ ಶ್ರುತಿ. ಸುವರ್ಣ ಸಂಕಲ್ಪದಲ್ಲಿ ಮುದ್ರಾ ಸಂಕಲ್ಪಕ್ಕೆ ಸ್ವಾಗತ, ಸುಸ್ವಾಗತ. ಇವತ್ತಿನ ಮೊದಲನೇ ಮುದ್ರಾ ಶಂಖ ಮುದ್ರಾ. ಶಂಖ ಅಂದರೆ ಕಾಂಚ್. ಯಾವತ್ತಾದರೂ ನೀವು ಶಂಖನ ನಿಮ್ಮ ಕಿವಿ ಹತ್ರ ಹಿಡ್ಕೊಂಡಿದ್ರೆ ಅದು ಅನ್ನೋ ಒಂದು ಸದ್ದನ್ನು ಮಾಡುತ್ತೆ. ಕೇಳಿಸ್ಕೊಂಡಿದ್ದೀರಾ ಇಲ್ವಾ? ಹೋಗಲಿ ಬಿಡಿ, ಪರವಾಗಿಲ್ಲ. ಶಂಖ ಮುದ್ರಾನ ಯಾಕೆ ಮಾಡಬೇಕು ಶ್ರುತಿ ಅಂತ ಕೇಳಿದ್ರೆ, ಅದು ನಮ್ಮ ಥೈರಾಯ್ಡನ್ನು ರೆಗ್ಯುಲೇಟ್ ಮಾಡುತ್ತೆ. ಈ ಥೈರಾಯ್ಡ್ ಗ್ಲ್ಯಾಂಡು ಬಹಳ ಒಂದು ಮುಖ್ಯವಾದ ಗ್ರಂಥಿ. ಸಾಮಾನ್ಯವಾಗಿ ತೂಕ ತುಂಬ ಜಾಸ್ತಿ ಆದಾಗ, ವ್ಯಾಯಾಮ ಮಾಡಿನೂ ಅದನ್ನು ಕಡಿಮೆ ಮಾಡ್ಕೊಳ್ಳೋಕೆ ಆಗದೇ ಇದ್ದಾಗ ನಿಮ್ಮ ಥೈರಾಯ್ಡ್ ಚೆಕ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾರೆ. ಯಾಕಂದರೆ ಥೈರಾಯ್ಡಲ್ಲಿ ಏರುಪೇರು ಇದ್ದಾಗ ಹೈಪೋಥೈರಾಯ್ಡಿಸಮ್ ಆಗಿ ತೂಕ ಜಾಸ್ತಿ ಆಗುತ್ತೆ, ಇಲ್ಲ ಹೈಪರ್ ಥೈರಾಯ್ಡಿಸಮ್ ಆಗಿ ತೂಕ ಕಡಿಮೆ ಆಗೋಗುತ್ತೆ. ಅದಕ್ಕೆ ಒಂದಿಷ್ಟು ಮೆಡಿಸಿನ್ಸನ್ನು ಕೊಡ್ತಾರೆ, ಇಡೀ ಜೀವನ ಅದನ್ನು ತಗೋಬೇಕು. ಈ ಥೈರಾಯ್ಡನ್ನು ರೆಗ್ಯುಲೇಟ್ ಮಾಡೋದಕ್ಕೆ ಈ ಒಂದು ಶಂಖ ಮುದ್ರಾ ಇದೆ. ಬಹಳ ಸುಲಭ. ಇದನ್ನು ಹೀಗೆ, ಫಸ್ಟು ಹೆಬ್ಬೆಟ್ಟನ್ನು ನಿಮ್ಮ ಬಲಗೈಯಿಂದ ಎಡಗೈಯನ್ನು ಹೆಬ್ಬೆಟ್ಟನ್ನು ಮುಚ್ಚಿ ನಿಮ್ಮ ಎಡಗೈಯನ್ನು ಮಿಡಲ್ ಫಿಂಗರ್ ಮಧ್ಯಮ ಬೆರಳನ್ನು ಈ ಒಂದು ಬಲಗೈಯಿನ ಹೆಬ್ಬೆಟ್ಟಿಗೆ ಟಚ್ ಮಾಡಿ. ಈ ಒಂದು ಶಂಖ ಮುದ್ರಾನ ಸಾಮಾನ್ಯವಾಗಿ ಆರ್ ಜೆಗಳು ಅಂದರೆ ನಮ್ಮಂಥ ಯಾವಾಗಲೂ ಮಾತುಕತೆ ಮಾಡ್ತಿರುವವರು, ವಾಕ್ಚಾತುರ್ಯ ಇರುವವರು, ಲಾಯರ್ಸು, ಗಾಯಕರು, ಆರ್ಟಿಸ್ಟ್ಗಳು ಬಳಸಬೇಕು. ಟೀಚರ್ಗಳು ಸಹ ಪ್ರತಿನಿತ್ಯ ಈ ಒಂದು ಶಂಖ ಮುದ್ರ ಮಾಡಿದ್ರೆ ಧ್ವನಿ ಸುಮಧುರವಾಗುತ್ತೆ. ಅದರ ಜೊತೆಗೆ ಟಾನ್ಸಲೈಟಿಸ್ ಸಮಸ್ಯೆಯಿಂದ ಬಳಲ್ತಿದ್ರೆ ಅದು ಸಹ ಈ ಶಂಖ ಮುದ್ರೆಯಿಂದ ಒಂದು ಪರಿಹಾರ ಸಿಕ್ಕಂಗೆ ಆಗುತ್ತೆ. ಥ್ರೋಟಿನ ಎಲ್ಲ ಸಮಸ್ಯೆಗಳು, ಗಂಟಲಿನ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ನೀಡುತ್ತೆ ಈ ಒಂದು ಅದ್ಭುತವಾದ ಶಂಖ ಮುದ್ರ ಮಾಡಿ. ಇದರ ಒಂದು ಪ್ರಯೋಜನನ ಪಡ್ಕೊಳ್ಳಿ. ಎಷ್ಟೊತ್ತು ಮಾಡಬೇಕು ಶ್ರುತಿ ಅಂತ ಕೇಳುವವರು, ಸಾಮಾನ್ಯವಾಗಿ ಎಲ್ಲ ಮುದ್ರೆಗಳನ್ನು ನಾವು 45 ನಿಮಿಷಗಳು ಮಾಡ್ತೀವಿ. ಆದರೆ ಕಂಟಿನ್ಯೂಸ್ ಆಗಿ 45 ನಿಮಿಷಗಳು ಮಾಡೋದಕ್ಕೆ ಆಗಲ್ಲ. ಹಾಗಾಗಿ ಬೆಳಗ್ಗೆ ಒಂದು 10 ನಿಮಿಷ, ಮಧ್ಯಾಹ್ನ ಒಂದು 10 ನಿಮಿಷ, ಸಂಜೆ ಒಂದು 10 ನಿಮಿಷ, ಮತ್ತು ರಾತ್ರಿ ಮಲಗೋಕ್ಕಿಂತ ಮುಂಚೆ ಒಂದು 15 ನಿಮಿಷ, ಆ ಥರ ನೀವು ಮಾಡಬಹುದು. ಮುದ್ರೆಗಳಿಗೆ ಇದೇ ಸಮಯದಲ್ಲಿ ಹೀಗೇ ಮಾಡಬೇಕು ಅಂತ ಇಲ್ಲ. ಕೂತ್ಕೊಂಡು ಮಾಡ್ಬೋದು, ನಿಂತ್ಕೊಂಡು ಮಾಡ್ಬೋದು, ಮಾತಾಡ್ತಾ ಮಾಡ್ಬೋದು, ನಡ್ಕೊಂಡು ಮಾಡ್ಬೋದು. ಇವಾಗ ನಿಮ್ಮೊಂದಿಗೆ ಮಾತಾಡ್ತಾ ನಾನು ಶಂಖ ಮುದ್ರಾ ಮಾಡ್ತಿಲ್ವಾ, ಇದರ ಒಂದು ಪ್ರಯೋಜನ ಖಂಡಿತವಾಗಿ ಪಡ್ಕೊಳ್ತಾ ಇದ್ದೀನಿ. ಈ ಒಂದು ಮುದ್ರೆಯನ್ನು ನಮಗೆ ಕಲಿಸ್ಕೊಟ್ಟಿದ್ದಕ್ಕೆ 92.7 ಬಿಗ್ ಎಫ್ ಎಂನ ಆರ್ ಜೆ ಪಟ್ ಪಟ್ ಪಟಾಕಿ ಶ್ರುತಿ ಅವರಿಗೆ ಧನ್ಯವಾದಗಳು.